ನಾಲ್ಕು ಮಂದಿ ಮತ್ತೆ ಏನು ಮಾಡ್ತೀವಿ? ಸ್ವಲ್ಪ ಜನ ದೊಡ್ಡದಿದ್ರೆ ಸಾಕು. ಇಂದು ಕರ್ನಾಟಕದ ಇಂದು ತೆಲಂಗಾಣ ಬಾರ್ಡರ್ಗೆ ಸಂಪರ್ಕ ಕಲ್ಪಿಸುವಂಥ ನಾಗನಪಲ್ಲಿ ಚೆಕ್ಪೋಸ್ಟ್ ಹತ್ತಿರ ತಮ್ಮ ಪ್ರಾಣದ ಹಂಗು ತೊರೆದು ಕೋವಿಡ್ ಸಂದರ್ಭದಲ್ಲೂ ಕೂಡ ಸೇವೆ ಸಲ್ಲಿಸುವಂಥ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ನಾವು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಧ್ಯಾಹ್ನದ ಸ್ನ್ಯಾಕ್ಸ್ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸಾಮಾಜಿಕ ಜಾಲತಾಣ ಬಿಗಡ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ಸಂದರ್ಭದಲ್ಲಿ ತಮ್ಮ ಕೋವಿಡ್ ಸಂದರ್ಭದಲ್ಲಿ ಜನ ತಮ್ಮ ತಾವೇ ಅಂಜಿ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಆದರೂ ಕೂಡ ತಮ್ಮ ಪ್ರಾಣನ ಹಂಗು ತೊರೆದು ಈ ಎಲ್ಲ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಜೊತೆಗಿದ್ದೀವಿ ಅನ್ನೋ ಒಂದು ಸಂದೇಶ ಕೊಡೋ ಮುಖಾಂತರ ನಾವು ಜೊತೆಗಿದ್ದು ಕೂಡ ಎಲ್ಲರೂ ಸಾಕು ಎಲ್ಲರಿಗೆ ಸಹಕಾರ ಮಾಡೋದ್ರೊಂದಿಗೆ ನಿಯಮಗಳನ್ನು ಪಾಲಿಸೋದ್ರೊಂದಿಗೆ ಮನೆಯಲ್ಲಿ ನಾವು ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀವಿ. ಜೊತೆಗೆ ಸನ್ಮಾನ್ಯ ಶ್ರೀ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಿನ್ನೆ ಘೋಷಣೆ ಮಾಡಿದರು, ಕೋವಿಡ್ ವ್ಯಾಕ್ಸಿನ್ ಸಲುವಾಗಿ ಒಂದು ನೂರು ಕೋಟಿ ಅನುದಾನವನ್ನು ಪಕ್ಷದ ವತಿಯಿಂದ ಇರತಕ್ಕಂಥ ಒಂದು ಇದಿಟ್ಕೊಂಡಿದ್ವಿ. ಅದು ಅಂಥ ಉಪಾನಿಯರ ಹುಟ್ಟುಹಬ್ಬ ಇಂದ ನಾವು ಕೋವಿಡ್ ವಾರಿಯರ್ಸ್ ಜೊತೆ ಆಚರಣೆ ಮಾಡ್ತಿದ್ದೀವಿ. ಅಂದರೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಯಾವುದೇ ಕಾರಣದಿಂದ ಹುಟ್ಟುಹಬ್ಬ ಆಚರಣೆ ಅಂತ ಬೇಡ ಅಂತೇಳಿ ಈಗಾಗಲೇ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಿನ್ನೆ ಹೇಳಿದರು. ಅದರ ಪ್ರಯತ್ನ ಕೋವಿಡ್ ವಾರಿಯರ್ಸ್ ಆಗಿ ಏನು ತಮ್ಮ ಪ್ರಾಣದ ಅಂಗಿತ್ತು ಸೇವೆ ಸಲ್ಲಿಸಿದ ಜನರಲ್ಲಿ ಅವರಿಗೆ ಏನಾದರೂ ಗೌರವ ಸಲ್ಲಿಸೋದರೊಂದಿಗೆ ಅವರಿಗೆ ಒಂದು ಅಳಿವು ಸೇವೆ ಮಾಡೋದ್ರ ಮುಖಾಂತರ ಇಂದ ನಾವು ಈ ಒಂದು ಕಾರ್ಯಕ್ರಮ ನಾಗನಪಲ್ಲಿ ಬಾರ್ಡರ್ ಅಂತ